ಎಲ್ಲರಿಗೂ ನಮಸ್ಕಾರ ಸನಾತನ ಕಥನಕ್ಕೆ ಸ್ವಾಗತ ನಾನು ಸೌಮ್ಯ ಕೃಷ್ಣ ಹೆಗಡೆ ಪ್ರತಿಯೊಬ್ಬರಿಗೂ ಯಾರೆಲ್ಲ ಈ ಸನಾತನ ಕಥನದ ಎಪಿಸೋಡ್ ಅನ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಕಳೆದ ಎಪಿಸೋಡ್ ನಲ್ಲಿ ನಾನು ಈ ಅವತಾರ ಅಂತಂದ್ರೆ ಏನು ದೇವರಿಗೆ ಅವತಾರ ತಳಿಯುವಂತಹ ದರ್ದ್ ಏನಿದೆ ಅನ್ನೋದನ್ನ ಈ ಕಲ್ಕಿಯ ಶಂಭಾಲ ಅನ್ನುವಂತಹ ಜನ್ಮಸ್ಥಳ ಅಂತ ಏನು ಹೇಳಲಾಗುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ನೆಕ್ಸ್ಟ್ ವೀಕಲ್ಲಿ ಈ ಒಂದು ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಇವತ್ತು ಗಣೇಶ ಹಬ್ಬದ ಸ್ಪೆಷಾಲಿಟಿ ಆಗಿರೋದಕ್ಕೆ ವಿ ಆರ್ ಗೋಯಿಂಗ್ ಟು ಡೆಡಿಕೇಟ್ ದಿಸ್ ಎಪಿಸೋಡ್ ಟು ಅವರ್ ಕ್ಯೂಟ್ ಗಣು ಸೊ ಗಣಪತಿಗೆ ಸಂಬಂಧಪಟ್ಟ ಹಾಗೆ ನಾನು ಈಗಾಗ್ಲೇ ನಮ್ಗೆಲ್ರಿಗೂ ಏನೇನ್ ಕಥೆ ಗೊತ್ತಿದೆ ಕೆಲವೊಂದಷ್ಟು ಕಥೆಗಳು ಏನು ಅನ್ಟೋಲ್ಡ್ ಅಂತ ಇದೆ ಅದನ್ನ ಹೇಳುವಂತಹ ಪ್ರಯತ್ನವನ್ನ ಈಗಾಗ್ಲೇ ಮಾಡ್ತಾ ಬಂದಿದ್ದೀನಿ ಮುಂದೂ ಕೂಡ ಮಾಡ್ತೀನಿ ಯಾರು ದಯವಿಟ್ಟು ಮಿಸ್ ಮಾಡ್ಕೊಂಡಿದ್ದೀರಾ ಈ ಒಂದು ಪ್ಲೇ ಲಿಸ್ಟ್ ಅನ್ನ ನೋಡಿ ಜೊತೆಗೆ ಇವತ್ತಿನ ಎಪಿಸೋಡ್ ಅನ್ನುವಂಥದ್ದು ಕಳೆದ ವಾರದ ಕಲ್ಕಿಯ ಎಪಿಸೋಡ್ ಇತ್ತಲ್ವಾ ವೆರಿ ಇಂಟ್ರೆಸ್ಟಿಂಗ್ ಕೆಲವು ಜನ ಪಾರ್ಟ್ ಟೂ ಮಾಡಿ ಅಂತ ಏನ್ ಹೇಳ್ತಿದಿರಾ ಸೊ ಅದಕ್ಕೆ ಆಡೆಡ್ ಆಗಿರುವಂತಹ ಸೀಕ್ವೆನ್ಸ್ ಅಲ್ಲಿ ಇರುವಂತಹ ಎಪಿಸೋಡ್ ಆಗಿರುತ್ತೆ ಐ ಅಶ್ಯೂರ್ ಯು ದಾಟ್ ಸೊ ಈ ಕಲ್ಗೆ ಅವತಾರ ಅನ್ನುವಂಥದ್ದು ಏನಿದೆ ಅದರ ಅವತರಿಸುವಿಕೆ ಅನ್ನುವಂಥದ್ದು ಏನಿದೆ ಆ ಟೈಮಲ್ಲಿ ಏನೇನ್ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಎಕ್ಸ್ಪ್ಲನೇಷನ್ ಅದು ನನ್ನ ಪ್ರಕಾರ ನಾನು ಅರ್ಥ ಮಾಡ್ಕೊಳ್ಳೋದು ಏನು ನಮ್ಮ ಪುರಾಣದಲ್ಲಿ ಇರುವಂತಹ ಕತೆ ಅನ್ನೋದನ್ನ ಈಗಾಗಲೇ ಎರಡು ಪ್ರೀವಿಯಸ್ ಎಪಿಸೋಡ್ಸ್ ನಲ್ಲಿ ನಿಮ್ಗೆ ಹೇಳಿದ್ದೀನಿ ಬಹಳಷ್ಟು ಜನರಿಗೆ ಒಂದು ಕುತೂಹಲ ಇದೆ ನೀವು ಕಲಿಯುವಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ರಿ ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಈಸ್ ದಟ್ ಟ್ರೂ ಅನ್ನುವಂಥದ್ದು ಸೊ ನಾನು ಪ್ರತಿ ಎಪಿಸೋಡಲ್ಲೂ ಹೇಳ್ತೀನಿ ನನ್ನ ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಪುರಾಣದ ಕಥೆಯ ಮೇಲೆ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಹೆಂಗ್ ಅರ್ಥ ಮಾಡ್ಕೊಳ್ಳಿ ನಾನು ನನ್ನ ಭಾಷೆಗೆ ಹೇಗೆ ಅರ್ಥ ಮಾಡ್ಕೊಳ್ಳಿ ಅನ್ನೋದನ್ನ ನಾನು ಹೇಳ್ತಾ ಇರ್ತೀನಿ ಅಗೇನ್ ನಾನು ಇವತ್ತಿನ ಎಪಿಸೋಡ್ನಲ್ಲಿ ಯುಗ ಅಂತಂದ್ರೆ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಶಾರ್ಟ್ ಆಗಿ ಸತ್ಯಯುಗ ಅಥವಾ ಕೃತ ಯುಗ ಇದರಲ್ಲಿ ದೇವಲೋಕ ಹಾಗೂ ಅಸುರ ಲೋಕ ಅನ್ನುವಂಥದ್ದು ಎರಡು ಡಿಸ್ಟಿಂಕ್ಟ್ ಆಗಿರುವಂತಹ ವರ್ಲ್ಡ್ ಅನ್ನೋದಿತ್ತು ಅಂದ್ರೆ ಸಪರೇಷನ್ ಬಿಟ್ವೀನ್ ಗುಡ್ ಅಂಡ್ ಇವಿಲ್ ವಾಸ್ ವೆರಿ ಡಿಸ್ಟಿಂಕ್ಟ್ ಆದ್ರೆ ಯಾವಾಗ ಈಗ ರಾಮ ರಾವಣನ ಕಾಲಕ್ಕೆ ಬರ್ತೀವಿ ನಾವು ಅಂದ್ರೆ ತ್ರೇತಾಯುಗದ ಸಂದರ್ಭದಲ್ಲಿ ರಾಮ ಮತ್ತು ರಾವಣ ಗುಡ್ ಅಂಡ್ ಇವಿಲ್ ದೇ ಎಕ್ಸಿಸ್ಟೆಡ್ ಇನ್ ದ ಸೇಮ್ ವರ್ಲ್ಡ್ ಡಿಸ್ಟೆನ್ಸ್ ಇರಬಹುದು ಅಯೋಧ್ಯೆಗೂ ಹಾಗೂ ಶ್ರೀಲಂಕಾಗೂ ಆದ್ರೆ ಅವರಿಬ್ಬರೂ ಕೂಡ ಒಂದೇ ಪ್ರಪಂಚಕ್ಕೆ ಸೇರಿದವರಾಗಿದ್ರು ಆದ್ರೆ ದ್ವಾಪರ ಯುಗಕ್ಕೆ ಬರ್ತಾ ಇದ್ದ ಹಾಗೆ ಗುಡ್ ಅಂಡ್ ಇ ವಿಲ್ ಎಕ್ಸಿಸ್ಟೆಡ್ ಇನ್ ದ ಸೇಮ್ ಫ್ಯಾಮಿಲಿ ಕೌರವರು ಮತ್ತು ಪಾಂಡವರು ದಾಯಾದಿಗಳಾಗಿದ್ರು ಅವರ ನಡುವೆ ಹೊಡೆದಾಟ ನಡೆಯಿತು ಆದ್ರೆ ಕಲಿಯುಗ ಅನ್ನುವಂಥದ್ದು ಏನಿರುತ್ತಲ್ಲ ಗುಡ್ ಅಂಡ್ ಇ ವಿಲ್ ಎಕ್ಸಿಸ್ಟ್ ಇನ್ ದ ಸೇಮ್ ಪರ್ಸನ್ ಒಬ್ಬ ವ್ಯಕ್ತಿಯ ಒಳಗೆ ಸತ್ಯಯುಗ ಕೂಡ ಇರುತ್ತೆ ಕಲಿಯುಗದ ಕಲಿ ಪುರುಷನ ದುಷ್ಟ ಗುಣಗಳು ಕೂಡ ಇರುತ್ತೆ ದಿಸ್ ಈಸ್ ದ ಎವಲ್ಯೂಷನ್ ಆಫ್ ಯುಗ ಅಥವಾ ಲ್ಯಾಪ್ಸ್ ಆಫ್ ಯುಗ ಅಂತ ಹೇಳಿ ಯಾಕೆಂತಂದ್ರೆ ನಾವು ಬೆಳವಣಿಗೆ ಆದ್ರೆ ಮಾತ್ರ ಅದನ್ನ ಎವಲ್ಯೂಷನ್ ಅಂತ ಕರಿಬೇಕು ರಿವರ್ಸ್ ಆಯ್ತು ಅಂತಂದ್ರೆ ಅದನ್ನ ಲ್ಯಾಪ್ಸ್ ಅಂತ ಕರಿತೀವಿ ಅಗೇನ್ ಯಾವಾಗ್ಲೂ ಸಮಯ ಅನ್ನೋದು ಒಂದು ಸೈಕಲ್ ನ ರೀತಿಯಲ್ಲಿ ಹೋಗ್ತಾ ಇರುತ್ತೆ ಅದಕ್ಕೆ ಅದನ್ನ ನಾವು ಕಾಲಚಕ್ರ ಅಂತ ಕರಿತೀವಿ ಹಾಗಾಗಿ ಗುಡ್ ಇವಿಲ್ ವಿಲ್ ಇದೆಲ್ಲದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ನ ಮೇಲೆ ನಾನು ಯಾವ ಯುಗದಲ್ಲಿ ಬದುಕ್ತಾ ಇದ್ದೀನಿ ಅನ್ನೋದಕ್ಕೆ ಸೀಮಿತ ಆಗಿರುತ್ತೆ ಅನ್ನೋದು ನನ್ನ ಅಂಡರ್ಸ್ಟ್ಯಾಂಡಿಂಗ್ ಸೊ ಈ ಕಲಿಯುಗ ಅನ್ನೋದು ಕಲಿಪುರುಷ ಅನ್ನುವಂಥದ್ದು ಕಲಿಕೆ ಅವತಾರ ಅನ್ನುವಂಥದ್ದು ವೆರಿ ಫ್ಯಾಸಿನೇಟಿಂಗ್ ಸಬ್ಜೆಕ್ಟ್ ಹಾಗೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕಲಿಯುಗದ ಈ ಕಲಿಪುರುಷ ಅವನ ಅಧರ್ಮ ಅನ್ನುವಂಥದ್ದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತಂದ್ರೆ ಈಗ ರಾವಣನನ್ನ ಕೊಲ್ಲೋಕೆ ರಾಮನಿಗೆ ವಾನರ ಸೇನೆಯ ಅವಶ್ಯಕತೆ ಇತ್ತು ಹಾಗೆ ಪಾಂಡವರಿಗೆ ಶ್ರೀ ಕೃಷ್ಣ ಪರಮಾತ್ಮನೆ ಸಹಾಯ ಮಾಡುವಷ್ಟರ ಮಟ್ಟಿಗೆ ಇವಿಲ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಬೆಳೆದಿತ್ತು ಹಾಗೆ ಈ ಕಲಿ ಪುರುಷ ಅದೆಷ್ಟು ದುಷ್ಟ ಆಗಿರ್ತಾನೆ ಅದೆಷ್ಟು ಸಶಕ್ತ ದುಷ್ಟ ಆಗಿರ್ತಾನೆ ಅಂತಂದ್ರೆ ಖುದ್ದು ಆ ವಿಷ್ಣುವಿನ ಅವತಾರ ಕಲ್ಕಿಗೆ ಬಹಳಷ್ಟು ಸೇನಾನಿಗಳ ಅವಶ್ಯಕತೆ ಬೀಳುತ್ತೆ ಅದರಲ್ಲಿ ಅಂಶಾವತಾರವಾಗಿರುವಂತಹ ಹನುಮಂತನಿಂದ ಹಿಡಿದು ಶಿವನ ಅಂಶಾವತಾರ ಹನುಮಂತ ಹಾಗೆ ಪರಶುರಾಮ ಕೂಡ ಶಿವನ ಅಂಶಾವತಾರ ಇವಂಥ ಮಹಾನ್ ಸೇನಾನಿಗಳ ಜೊತೆಗೆ ನಮ್ಮ ಗಣಪನ ಅವಶ್ಯಕತೆ ಕೂಡ ಬೀಳುತ್ತಂತೆ ಏನಪ್ಪಾ ಕಲಿ ಪುರುಷನಿಗೆ ಏನು ಟಕ್ಕರ್ ಕೊಡಬೇಕು ಅಂತ ಕಲ್ಕಿಯ ಅವತಾರ ತಳಿತಾನೆ ಆವಾಗ ನಮ್ಮ ಗಣಪ ಯಾರನ್ನ ನಾವು ಕ್ಯೂಟ್ ಅಂತ ಹೇಳ್ತೀವಿ ಮುದ್ದು ಅಂತ ಹೇಳ್ತೀವಿ ಹೊಟ್ಟೆ ಅಂತ ಕರಿತೀವಿ ಗಣಪತಿ ಅಂತ ಕ್ಷಣ ನಮ್ಗೆಲ್ರಿಗೂ ದೇವ್ರು ಅನ್ನೋದಕ್ಕಿಂತ ಒಬ್ಬ ಕ್ಯೂಟ್ ಫ್ರೆಂಡ್ ಅನ್ನೋ ಫೀಲಿಂಗ್ ಇದೆ ರೈಟ್ ಅಂಥ ಗಣಪ ಇಂಥ ಒಂದು ಯುದ್ಧದಲ್ಲಿ ಹೆಂಗ ಭಾಗವಹಿಸ್ತಾನೆ ಯಾಕೆಂತಂದ್ರೆ ವಿ ಆಲ್ವೇಸ್ ಇಮ್ಯಾಜಿನ್ ಗಣಪ ಆಸ್ ದ ಕ್ಯೂಟೆಸ್ಟ್ ಮ್ಯಾನಿಫೆಸ್ಟೇಷನ್ ಆಫ್ ಗಾಡ್ ಅಂದ್ರೆ ಅವನು ನೋಡಿದ್ರೆ ಮುದ್ ಮಾಡ್ಬೇಕು ಪ್ರೀತಿ ಮಾಡ್ಬೇಕು ನನ್ನ ಫ್ರೆಂಡ್ ಅಂತ ಅವನ ಹತ್ರ ಮಾತಾಡ್ಬೇಕು ಅನ್ನೋ ತರದ್ದು ಒಂದು ಇಮ್ಯಾಜಿನೇಷನ್ ಅನ್ನುವಂಥದ್ದು ಆ ಮ್ಯಾನಿಫೆಸ್ಟೇಷನ್ ಅನ್ನೋದು ಮೂರ್ತರೂಪ ಅನ್ನುವಂಥದ್ದನ್ನ ನಾವು ಕೊಟ್ಕೊಂಡಿದೀವಿ ಗಣಪತಿಗೆ ಆದ್ರೆ ಗಣಪತಿಯ ಉಗ್ರಾವತಾರ ಹೇಗಿರುತ್ತೆ ಉಗ್ರಾವತಾರ ಅಂತಂದ್ರೆ ಫಿಯರ್ಸ್ ಫಾರ್ಮ್ ಅಂತ ಫಾರ್ಮ್ ಬಗ್ಗೆ ನಮ್ಗೆ ಬಹಳಷ್ಟು ಜನರಿಗೆ ಐಡಿಯಾ ಇಲ್ಲ ಹಾಗಾಗಿ ಒಂದಷ್ಟು ದೇವನನ್ನ ನಾವು ಹಿಂಗೆ ಇಷ್ಟೇ ಅಂತ ಅಂದುಕೊಂಡಿದ್ದೀವಿ ಸೊ ಈ ಕಲ್ಕಿಯ ಅವತಾರಕ್ಕೆ ಕಲ್ಕಿ ಆ ಒಂದು ಸಮಯವನ್ನ ಎಂಡ್ ಮಾಡುವುದಕ್ಕೆ ಒಂದು ಹೊಸ ಯುಗವನ್ನ ಶುರು ಮಾಡುವುದಕ್ಕೆ ಯಾವ್ಯಾವ ಸೇನಾನಿಗಳ ಸಹಾಯವನ್ನ ಪಡಿತಾನೆ ಅದರಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಸೇನಾನಿ ಅಂತಂದ್ರೆ ನಮ್ಮ ಗಣಪ ಗಣಪನ ಈ ಒಂದು ಫಿಯರ್ಸ್ ಫಾರ್ಮ್ ಅನ್ನ ಫಿಯರ್ಸ್ ಮ್ಯಾನಿಫೆಸ್ಟೇಷನ್ ಅನ್ನ ಧೂಮ್ರಕೇತು ಅಂತ ಕರಿತೀವಿ ಗಣೇಶ ಪುರಾಣದಲ್ಲಿ ಹಾಗೆ ಶಿವ ಪುರಾಣದಲ್ಲಿ ಈ ಧೂಮ್ರಕೇತು ಅಂತಂದ್ರೆ ಯಾರು ಅವನ ಮ್ಯಾನಿಫೆಸ್ಟೇಶನ್ ಅವನ ಮೂರ್ತ ರೂಪ ಅನ್ನುವಂಥದ್ದನ್ನ ನಾವ್ ಹೆಂಗ್ ಪರ್ಸೀವ್ ಮಾಡ್ಕೊಳ್ಬೇಕು ನೀಲವರ್ಣದ ಕುದುರೆಯನ್ನ ಏರಿ ಬರ್ತಾನೆ ಅನ್ನುವಂತಹ ಮೆನ್ಷನಿಂಗ್ ಬರುತ್ತೆ ಹಾಗೆ ಈ ಧೂಮ್ರಕೇತು ಯಾರಪ್ಪ ಅಂತಂದ್ರೆ ನೋಡೋಕೆ ಸ್ಮೋಕಿ ಅಹ್ ಕಲರ್ ಅಂದ್ರೆ ಧೂಮ್ರ ಅಂದ ತಕ್ಷಣ ನಮ್ಗೆ ಒಂದು ಇಮ್ಯಾಜಿನೇಷನ್ ಬರಬೇಕು ಹೊಗೆಯ ರೀತಿಯಾದಂತಹ ಬಣ್ಣ ಸಾಮಾನ್ಯವಾಗಿ ಗಣು ಅಂತ ತಕ್ಷಣ ನಾವು ಗಣೇಶ ಅಂದ ತಕ್ಷಣ ಬೆಳ್ಗೆ ಗುಂಡ್ ಮುದ್ದಾಗಿರೋ ಗುಂಡ ಅನ್ನೋ ರೀತಿಯಲ್ಲಿ ಇಮ್ಯಾಜಿನ್ ಮಾಡ್ಕೋತೀವಿ ಆದ್ರೆ ಈ ಧೂಮ್ರಕೇತು ನೋಡೋಕೆ ಹೇಗಿರ್ತಾನೆ ಅಂತಂದ್ರೆ ಅವನ ಫಿಸಿಕಲ್ ಮ್ಯಾನಿಫೆಸ್ಟೇಷನ್ ಹೇಗಿರುತ್ತೆ ಅಂತಂದ್ರೆ ಹೊಗೆ ಆಡ್ತಾ ಇರುವ ರೀತಿಯಲ್ಲಿ ಅವನ ಮೈ ಬಣ್ಣ ಇರುತ್ತೆ ನೀಲಿ ಬಣ್ಣದ ಕುದುರೆಯನ್ನ ಏರಿ ಖಡ್ಗವನ್ನ ಹಿಡಿದು ಶತ್ರುಗಳನ್ನ ಸಂಹಾರ ಮಾಡುವುದಕ್ಕೆ ದುಷ್ಟರನ್ನ ಸಂಹಾರ ಮಾಡುವುದಕ್ಕೆ ಪರ್ಟಿಕ್ಯುಲರ್ ಆಗಿ ಅಭಿಮಾನ ಸುರ ಅಂದ್ರೆ ನಮ್ಮೊಳಗಡೆ ಒಂದು ಈಗೋ ಅನ್ನುವಂಥದ್ದು ಇರತ್ತಲ್ವಾ ಅದ್ರನ್ನ ಒಂದು ಮೂರ್ತ ರೂಪ ಕೊಟ್ಟು ಕರೆದಿದ್ದು ಅಭಿಮಾನಾಸುರ ಈ ಅಭಿಮಾನ ಪ್ರೈಡ್ ಅಪ್ರೈಡ್ ಅನ್ನೋದನ್ನ ಸಂಹಾರ ಮಾಡುವ ಸಲುವಾಗಿ ಇವನು ಕಲ್ಕಿ ಅವತಾರದ ವಿಷ್ಣುವಿಗೆ ಸಹಾಯವನ್ನ ಮಾಡ್ತಾನೆ ಅನ್ನುವಂತಹ ಒಂದು ನಂಬಿಕೆ ಅನ್ನುವಂಥದ್ದು ಉಲ್ಲೇಖ ಅನ್ನುವಂಥದ್ದು ಗಣೇಶ ಪುರಾಣವು ಸೇರಿದ ಹಾಗೆ ಶಿವ ಪುರಾಣದಲ್ಲಿ ಕೂಡ ಬರುತ್ತೆ ಹಾಗೆ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಕೂಡ ಗಣಪತಿಯ ಈ ಒಂದು ಡಿಫರೆಂಟ್ ಮ್ಯಾನಿಫೆಸ್ಟೇಷನ್ ಧೂಮ್ರಕೇತುವಿನ ವರ್ಣನೆ ಅನ್ನೋದು ಬರುತ್ತೆ ಹಾಗಾಗಿ ಯಾವಾಗ ಕಲಿಯುಗದಿಂದ ಸತ್ಯಯುಗದ ಟ್ರಾನ್ಸ್ಫರ್ಮೇಶನ್ ಅನ್ನೋದು ನಡೆಯುತ್ತೆ ಕಲಿಕೆಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡೋದಕ್ಕೆ ನಮ್ಮ ಗಣಪತಿ ಧೂಮ್ರಕೇತು ಆಗಿ ಪ್ರಕಟಗೊಳ್ತಾನೆ ಅನ್ನುವಂತಹ ನಂಬಿಕೆ ಇದರ ಜೊತೆಗೆ ಬಹಳಷ್ಟು ಜನರಿಗೆ ನಮ್ಮ ದಕ್ಷಿಣಾಚಾರ ಪದ್ಧತಿ ಅಂದ್ರೆ ನಾವೇನ್ ಪೂಜೆ ಪುನಸ್ಕಾರವನ್ನ ಮಾಡ್ತೀವಲ್ವಾ ಅದನ್ನ ಹೊರತಾಗಿ ಇನ್ನೊಂದು ವಾಮಾಚಾರ ಪದ್ಧತಿ ಅನ್ನುವಂಥದ್ದು ಕೂಡ ಅತ್ಯಂತ ಶ್ರೇಷ್ಠ ಪದ್ಧತಿಯೇ ಬಟ್ ಈ ವಾಮಾಚಾರ ಅನ್ನೋ ವರ್ಡ್ ಎಷ್ಟು ಕೆಟ್ಟದಾಗಿ ಪ್ರಚಾರ ಆಗಿದೆ ಅಂತಂದ್ರೆ ಈ ವಾಮಾಚಾರ ಪದ್ಧತಿಯಲ್ಲಿ ಬರುವಂತಹ ಬಹಳಷ್ಟು ಮ್ಯಾನಿಫೆಸ್ಟೇಷನ್ ಆಫ್ ಗಣೇಶ ಅನ್ನುವಂಥದ್ದು ನಮಗೇ ಗೊತ್ತಿಲ್ಲ ಅದರಲ್ಲಿ ಒಂದು ಯಾವ್ದಪ್ಪ ಅಂತಂದ್ರೆ ಉಚ್ಚಿಷ್ಟ ಗಣಪತಿ ಗಣಪತಿ ಅಂದ ತಕ್ಷಣ ಸಾಮಾನ್ಯವಾಗಿ ನಾವು ಬ್ರಹ್ಮಚಾರಿ ಅವನ ಒಂದು ಅವತಾರ ಅನ್ನುವಂಥದ್ದು ಏನಿದೆ ಅದ್ರ ಬಗ್ಗೆ ಮಾತ್ರ ನಮಗ್ ಗೊತ್ತಿದೆ ಆದ್ರೆ ವಾಮಪಂಥದಲ್ಲಿ ಪೂಜಿಸಲ್ಪಡುವಂತಹ ಗಣಪತಿಯ ಒಂದು ಮ್ಯಾನಿಫೆಸ್ಟೇಷನ್ ಉಚ್ಚಿಷ್ಟ ಗಣಪತಿ ಅತ್ಯಂತ ಉಗ್ರ ಸ್ವರೂಪದ ಗಣಪತಿ ಬ್ರಹ್ಮಚಾರಿ ಅಲ್ಲ ಅವನನ್ನ ಯಾರ್ ಪೂಜೆ ಮಾಡ್ತಾರೆ ಯಾಕೆ ಪೂಜೆ ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಡೀಟೇಲ್ ಆಗಿರುವಂತಹ ಎಪಿಸೋಡ್ ಅನ್ನ ಈಗಾಗಲೇ ಮಾಡಿದೀನಿ ಥಮ್ನೇಲ್ ಫಾರ್ ಯೋರ್ ರೆಫರೆನ್ಸ್ ಯು ಆ ಟು ವಾಚ್ ದೇಸ್ ಹಾಗೆ ಗಣಪತಿದು ಕೇವಲ ಒಂದೇ ಅವತಾರ ಅಲ್ಲ ಹೇರಂಬ ಅಂತ ಕರಿತೀವಿ ಹೆಸರು ನಮಗೆ ಗೊತ್ತಿರುತ್ತೆ ವಕ್ರತುಂಡ ಅಂತ ಇದೆಲ್ಲ ಹೆಸರು ಅವನ ಒಂದೊಂದು ಮ್ಯಾನಿಫೆಸ್ಟೇಷನ್ ಅನ್ನ ರೆಪ್ರೆಸೆಂಟ್ ಮಾಡುವಂಥದ್ದು ಏಕದಂತ ವಕ್ರತುಂಡ ಲಂಬೋದರ ಇದು ಸಾವಿರಾರು ಹೆಸರಿದ್ರು ಆ ಹೆಸರಿನ ಒಂದೊಂದು ಅವತಾರವನ್ನ ನಾವು ಮೆನ್ಷನ್ ಮಾಡ್ತಾ ಇರೋದು ಇದ್ರ ಬಗ್ಗೆ ನಮ್ಗೆ ಒಂದು ಐಡಿಯಾ ಇರಬೇಕು ಅವತಾರ ಅಂತಂದ್ರೆ ಕೇವಲ ವಿಷ್ಣುವಿನಿಗೆ ಮಾತ್ರ ಸೀಮಿತ ಆಗಿರುವಂಥದ್ದಲ್ಲ ನಮ್ಮ ಸನಾತನ ಧರ್ಮದ ಪ್ರತಿಯೊಂದು ದೇವತೆಗೆ ಅವರ ನಾನು ಇದು ಲೂಸ್ ಟ್ರಾನ್ಸ್ಲೇಷನ್ ಅಲ್ಲಿ ಹೇಳ್ತಾ ಇರೋದು ಅವರ ಜಾಬ್ ಪ್ರೊಫೈಲ್ ಏನಿರುತ್ತೆ ಆ ದೇವತೆಯ ಮ್ಯಾನಿಫೆಸ್ಟೇಷನ್ ಇಂಟೆನ್ಶನ್ ಏನಿರುತ್ತೆ ಆ ಒಂದು ಆಧಾರದ ಮೇಲೆ ಅವರ ಸ್ವರೂಪ ಅನ್ನುವಂಥದ್ದು ನಮಗೆ ಅರ್ಥವಾಗಬೇಕು ಉಗ್ರ ಸ್ವರೂಪ ಅಂದ ತಕ್ಷಣ ಅವರೇನೋ ಬರ್ತಿದ್ದಾರೆ ಹೊಡಿಯೋಕ್ ಬರ್ತಿದ್ದಾರೆ ಅಲ್ಲ ಅವರ ಜಾಬ್ ಪ್ರೊಫೈಲೇ ಅದು ಇವಾಗ ನಾನು ಸನಾತನ ಕಥನ ಹೇಳುವಾಗ ನನ್ನೊಂದು ಟೋನ್ ಇರುತ್ತೆ ನನ್ನೊಂದು ಫಿಸಿಕಲ್ ಅಪಿಯರೆನ್ಸ್ ಅನ್ನೋದು ಇರುತ್ತೆ ಅದೇ ನಾನು ಯಾವುದೋ ವಾರ್ ಝೋನ್ಗೆ ಹೋಗ್ತಾ ಇದ್ದೀನಿ ಆಸ್ ಅ ರಿಪೋರ್ಟರ್ ಅಥವಾ ನಾನು ಆ ವಾರ್ ಅಲ್ಲಿ ಹೋಗ್ತಾ ಇದೀನಿ ಅಂತಂದ್ರೆ ಡಿಫ್ರೆಂಟ್ ಆಗಿರುತ್ತೆ ಆವಾಗ ನಾನು ಅಲ್ಲಿ ಜಾಬ್ ಹೋಗುವಾಗ ಒಬ್ಬ ಆರ್ಮಿ ಆಫೀಸರ್ ಆಗಿ ಅಥವಾ ಒಬ್ಬ ಜರ್ನಲಿಸ್ಟ್ ಆಗಿ ಹೋಗುವಾಗ ಅದಕ್ಕೆ ಏನ್ ಅಡ್ಯಾಪ್ಟಿಬಿಲಿಟಿ ಇರುತ್ತೆ ಅನ್ನೋದ್ರ ಮೇಲೆ ನಾನು ನಿಮ್ಗೆ ಆ ರೀತಿಯಲ್ಲಿ ಕಾಣಿಸ್ಕೊಳ್ತೀವಿ ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ಉಗ್ರ ಸ್ವರೂಪ ಅಂತಂದ್ರೆ ಶಾಂತ ಸ್ವರೂಪ ಅಂತಂದ್ರೆ ಇಟ್ಸ್ ನಥಿಂಗ್ ಟು ಡೂ ವಿತ್ ಕ್ರಿಯಲ್ಟಿ ಅದು ಏನನ್ನ ಹೇಳುತ್ತೆ ಆ ಸ್ವರೂಪದ ಇಂಟೆನ್ಶನ್ ಏನು ಅದರ ಮ್ಯಾನಿಫೆಸ್ಟೇಷನ್ ನ ಉದ್ದೇಶ ಏನು ಇದನ್ನ ಹೇಳುವ ಸಲುವಾಗಿ ಉಗ್ರ ಸ್ವರೂಪ ಅಂತ ಕರಿತೀವಿ ಶಾಂತ ಸ್ವರೂಪ ಅಂತ ಕರಿತೀವಿ ಅಥವಾ ವಿದ್ಯಾದಿ ದೇವತೆ ಅಂತ ಕರಿತೀವಿ ಗಣೇಶನನ್ನ ಸೊ ಈ ಗಣೇಶನ ಪ್ರತಿಯೊಂದು ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು ಹಾಗೂ ಬೇರೆ ದೇವರ ಯಾವುದೇ ಮ್ಯಾನಿಫೆಸ್ಟೇಷನ್ ಇದ್ರೂ ಕೂಡ ನಮ್ಗೆ ಅರ್ಥವಾಗಬೇಕಾದ್ದು ಇದು ಅದ್ ಹೆಂಗಪ್ಪ ಅವತಾರ ಪ್ರತಿಯೊಂದಕ್ಕೂ ಒಂದೊಂದು ಫೀಲಿಂಗ್ಸ್ ಇರುತ್ತೆ ಒಂದೊಂದು ಇಮೋಷನ್ಸ್ ಇರುತ್ತೆ ನೋ ಅದ್ರ ಹಿಂದಿರುವಂತಹ ಮ್ಯಾನಿಫೆಸ್ಟೇಷನ್ ನ ಉದ್ದೇಶ ಇದು ಇನ್ನು ಬಹಳಷ್ಟು ಜನರಿಗೆ ಯಾರು ಈ ಕುಂಡಲಿನಿಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ ಆಗಿರುವಂತಹ ಎಪಿಸೋಡ್ ಅನ್ನ ಮಾಡಿ ಅಂತ ಹೇಳಿದಿರಾ ಸೊ ನಮ್ಮ ಗಣಪತಿಯನ್ನ ಈ ಕುಂಡಲಿನಿ ಅನ್ನುವಂತಹ ಕಾನ್ಸೆಪ್ಟ್ ಏನ್ ಬರುತ್ತೆ ಆ ಒಂದು ಶಾಸ್ತ್ರ ಅನ್ನುವಂಥದ್ದು ಏನ್ ಬರುತ್ತೆ ಅದರಲ್ಲಿ ಅತ್ಯಂತ ಮಹತ್ವವನ್ನ ಕೊಟ್ಟು ನಾವು ಗಣಪತಿಯನ್ನ ಮೂಲಾಧಾರ ಚಕ್ರಕ್ಕೆ ಸಮೀಕರಿಸಿ ಮಾತಾಡ್ತೀವಿ ಹಾಗೆ ಯಾವುದೇ ಶುಭ ಕಾರ್ಯ ಇರಲಿ ವಿಘ್ನ ವಿನಾಶಕ ಗಣೇಶನನ್ನ ಪೂಜೆ ಮಾಡುವುದು ವಾಡಿಕೆ ಅಂದ್ರೆ ಅವನಿಗೆ ಫಸ್ಟ್ ಪೂಜೆ ಕೊಡೋದೇ ನಾವು ಬೇರೆ ಯಾವುದೇ ದೇವರನ್ನ ಆರಾಧನೆ ಮಾಡೋಕೆ ಸಾಧ್ಯನೇ ಇಲ್ಲ ಅದಕ್ಕೆ ಕಾರಣ ಏನು ಅನ್ನೋದನ್ನ ಇನ್ನೊಂದು ಎಪಿಸೋಡ್ನಲ್ಲಿ ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ದಯವಿಟ್ಟು ಈ ಥಮ್ನೇಲನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಈ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಗೆ ಯಾಕೆ ನಾವು ಗಣೇಶನಿಗೆ ಫಸ್ಟ್ ಪೂಜೆ ಮಾಡ್ತೀವಿ ಅನ್ನೋದ್ರ ಸೈನ್ಸ್ ಆ್ಯಂಡ್ ಪ್ರಾಕ್ಟಿಕ್ಯಾಲಿಟಿ ಅನ್ನೋದು ಅರ್ಥ ಆಗತ್ತೆ ಸೊ ಈ ಯೋಗ ಕುಂಡಲಿನಿ ಉಪನಿಷದ್ ಅನ್ನುವಂತಹ ಶಾಸ್ತ್ರದಲ್ಲಿ ಏನು ಒಂದು ಸ್ಪೈರಲ್ ಅನ್ನೋದಿರುತ್ತೆ ಸರ್ಪದ ಮೂಲಕ ನಾವು ಕುಂಡಲಿನಿ ಜಾಗೃತ ಆಗೋದನ್ನ ತೋರಿಸ್ತೀವಲ್ವಾ ಅದರಲ್ಲಿ ಮೊಟ್ಟ ಮೊದಲೇದಾಗಿ ಬರುವಂತದ್ದು ಮೂಲಾಧಾರ ಚಕ್ರ ಈ ಮೂಲಾಧಾರ ಚಕ್ರವನ್ನ ಸಕ್ರಿಯಗೊಳಿಸುವಂತಹ ಅಧಿದೇವತೆ ಯಾರು ಅಂತಂದ್ರೆ ನಮ್ಮ ಗಣಪತಿ ಇಲ್ಲಿ ಒಂದು ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ಇದೆ ನಾವು ಕುಂಡಲಿನಿ ಅಂತಂದ್ರೆ ಯಾರು ಅಂತಂದ್ರೆ ಆದಿಶಕ್ತಿಗೆ ಸಮೀಕರಿಸಿ ಮಾತಾಡ್ತೀವಿ ಅಂದ್ರೆ ಶಕ್ತಿಯ ಸ್ವರೂಪ ಪಾರ್ವತಿಯ ಸ್ವರೂಪವನ್ನ ಕುಂಡಲಿನಿ ಅಂತ ಅನ್ಕೊಂಡ್ವಿ ಅಂತಂದ್ರೆ ಈ ಆತ್ಮ ಅನ್ನುವಂಥದ್ದು ಏನಿರತ್ತಲ್ವಾ ಆ ಆತ್ಮವನ್ನ ಶಿವ ಅಂತ ಕರಿತೀವಿ ಅಂದ್ರೆ ದಿ ಅಲ್ಟಿಮೇಟ್ ಕಾನ್ಶಿಯಸ್ನೆಸ್ ಈ ಕುಂಡಲಿನಿ ಅನ್ನೋದು ಆ ಸರ್ಪದ ಮೂಲಕ ಇರುವಂತಹ ಎಲ್ಲಾ ಚಕ್ರಗಳನ್ನ ಹಾದು ಹೋಗಿ ಪರಮಾತ್ಮನನ್ನ ಸೇರ್ಬೇಕು ಅಂತಂದ್ರೆ ಅದನ್ನ ಇನಿಷಿಯೇಟ್ ಮಾಡುವ ಅಧಿದೇವತೆ ಯಾರು ಅಂತಂದ್ರೆ ನಮ್ಮ ಗಣೇಶ ಅದನ್ನ ಇನ್ನು ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಂದ್ರೆ ಶಕ್ತಿ ನಮ್ಮ ಶಿವನನ್ನ ಸೇರುವಂಥದ್ದು ಅಥವಾ ಶಿವ ಶಕ್ತಿಯ ಸಮಾಗಮನ ಅನ್ನುವಂಥದ್ದು ಏನಾಗತ್ತೆ ಅದು ಗಣೇಶನ ಮೂಲಕ ಅಂದ್ರೆ ಪ್ರತಿಯೊಂದು ಕೆಲಸ ಕಾರ್ಯ ಎಲ್ಲದನ್ನೂ ಸೇರಿದ ಹಾಗೆ ನನ್ನ ಸ್ಪಿರಿಚುವಲ್ ಜರ್ನಿ ಅನ್ನುವಂಥದ್ದು ಇನಿಷಿಯೇಟ್ ಆಗೋದೆ ಗಣೇಶನಿಂದ ಮೂಲಾಧಾರ ಚಕ್ರದಿಂದ ಈಗ ನೋಡಿ ಈ ಕುಂಡಲಿನಿ ಶಾಸ್ತ್ರ ಬೇರೆಯಾಗಿದ್ದು ಪುರಾಣಗಳ ಕಥೆ ಬೇರೆಯಾಗಿದ್ರು ಕೂಡ ಇದರಲ್ಲಿರುವಂತಹ ಸಿಮಿಲಾರಿಟಿಯನ್ನ ಅರ್ಥ ಮಾಡ್ಕೊಳ್ಳಿ ಯಾವುದೇ ಕೆಲಸ ಶುರುವಾಗಬೇಕು ಅಂತಂದ್ರೆ ಗಣೇಶನನ್ನ ಪೂಜೆ ಮಾಡಬೇಕು ಹಾಗೆ ನಿಮ್ಮ ಸ್ಪಿರಿಚುವಲ್ ಜರ್ನಿಯಲ್ಲಿ ಈ ಕುಂಡಲಿನಿ ಜಾಗೃತ ಆಗ್ಬೇಕು ಅಂತಂದ್ರೆ ಅದು ಆಗಬೇಕಾಗಿರೋದು ಮೂಲಾಧಾರ ಚಕ್ರದ ಮೂಲಕ ಅದರ ಅಧಿದೇವತೆ ಗಣೇಶ ಸಿ ದ ಪ್ಯಾರಲ್ ಲೈನ್ಸ್ ಇದನ್ನೇ ನನ್ನ ಭಾಷೆಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳೋದು ಆವಾಗ ಆವಾಗ ಇದೆ ಸೊ ನಮ್ಮ ಗಣಪತಿಗೆ ಸಂಬಂಧಪಟ್ಟಿರುವಂತಹ ಇನ್ನಷ್ಟು ಕಥೆಗಳನ್ನ ಇನ್ನಷ್ಟು ಅಹ್ ಏನು ಅನ್ಟೋಲ್ಡ್ ಸ್ಟೋರೀಸ್ ಅಂತ ಇರುತ್ತಲ್ವಾ ಅದನ್ನ ಮುಂಬರುವಂತಹ ದಿನದಲ್ಲಿ ಒಂದು ಸಪ್ರೇಟ್ ಪ್ಲೇ ನಲ್ಲಿ ನಿಮ್ಗೆ ನಾನು ಡೆಡಿಕೇಟ್ ಮಾಡುವಂತ ಪ್ರಯತ್ನವನ್ನ ಡೆಫಿನೆಟ್ಲಿ ಮಾಡ್ತೀನಿ ಹಾಗೆ ನಾನು ಲಾಸ್ಟ್ ವೀಕ್ ಅಲ್ಲಿ ಹೇಳದ ಹಾಗೆ ಈ ಕಲ್ಕಿ ಅವತಾರವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಮುಂದಿನ ವಾರ ಅವತಾರ ಅಂತಂದ್ರೆ ಏನು ಯಾಕೆಂತಂದ್ರೆ ಈ ಗಣೇಶನ ಅವತಾರದ ಬಗ್ಗೆ ನಾನು ಈ ಎಪಿಸೋಡ್ ನಲ್ಲಿ ಮಾತಾಡದೆ ಶಿವನ ಅವತಾರ ಅನ್ನೋದನ್ನ ಹೇಳಿದೆ ಪರಶುರಾಮನಿಗೆ ಅಂಶಾವತಾರ ಅನ್ನೋದನ್ನ ಮೆನ್ಷನ್ ಮಾಡಿದೆ ಈ ಅವತಾರ ಅಂತಂದ್ರೆ ಏನು ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಇದು ಎಲ್ಲದರ ಡೀಟೇಲ್ಸ್ ಅನ್ನ ಮುಂದಿನ ವಾರದ ಸನಾತನ ಕಥನದಲ್ಲಿ ತಪ್ಪದೆ ಮಿಸ್ ಮಾಡದೆ ಅರ್ಥ ಮಾಡ್ಕೊಳ್ತಾ ಹೋಗೋಣ ಆದ್ರೆ ಇವತ್ತಿನ ಎಪಿಸೋಡ್ ಅನ್ನುವಂಥದ್ದು ನಿಮ್ಗೆ ಹೇಗು ಅದು ಕೂಡ ಗಣೇಶನಿಗೆ ಡೆಡಿಕೇಟ್ ಮಾಡಿರುವಂತಹ ಈ ಎಪಿಸೋಡ್ ಹೇಗಿಸ್ತು ಅನ್ನೋದನ್ನ ಪ್ಲೀಸ್ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಬಿಲೋ ಹಾಗೆ ಈ ಒಂದು ಎಪಿಸೋಡ್ ಅನ್ನ ದಯವಿಟ್ಟು ನಿಮಗೆ ಇಷ್ಟವಿರುವಂತಹ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಜೊತೆ ಶೇರ್ ಮಾಡ್ಕೊಳ್ಳಿ ಸೊ ದಾಟ್ ನಮ್ಮ ಸನಾತನ ಧರ್ಮ ಅದರ ಬ್ಯೂಟಿ ಅದರ ಎಕ್ಸ್ಪ್ಲನೇಷನ್ ಅದರ ಲಾಜಿಕ್ ಇದು ಎಲ್ಲದರ ಬಗ್ಗೆ ಎಲ್ರಿಗೂ ಗೊತ್ತಾಗ್ಬೇಕು ಕೇವಲ ಹಿಂದೂ ಧರ್ಮವನ್ನ ಅನುಸರಿಸೋರು ಅಂತ ಅಲ್ಲ ಯಾರು ನಿಯತ್ತಿನಿಂದ ಇರುತ್ತೆ ಇರ್ತಾರೆ ಯಾರು ಮನುಷ್ಯರ ಗುಣವನ್ನ ಹೊಂದಿರ್ತಾರೆ ಅವರೆಲ್ಲರೂ ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ದರ್ ಕಾಸ್ಟ್ ಇರ್ರೆಸ್ಪೆಕ್ಟಿವ್ ಆಫ್ ದರ್ ನ್ಯಾಷನಾಲಿಟಿ ಇರ್ರೆಸ್ಪೆಕ್ಟಿವ್ ಆಫ್ ದರ್ ಬಿಲೀಫ್ ಸಿಸ್ಟಮ್ ಅವರೆಲ್ಲರೂ ಕೂಡ ಸನಾತನ ಧರ್ಮಿಗಳೇ ಯಾಕೆಂತಂದ್ರೆ ನಮ್ಮ ಧರ್ಮ ಹೇಳೋದು ಇಡೀ ಪ್ರಪಂಚವೇ ಒಂದು ಕುಟುಂಬ ವಸುದೈವ ಕುಟುಂಬ ಕಂ ಅಲ್ವಾ ರೈಟ್ ಸೊ ಇವತ್ತಿನ ಈ ಒಂದು ಎಪಿಸೋಡ್ ಹೇಗೆ ಅನಿಸ್ತು ಅನ್ನೋದನ್ನ ನಮ್ಗೆ ತಿಳಿಸೋದನ್ನ ಮರಿಬೇಡಿ ಹಾಗೆ ಯಾರ್ಯಾರೆಲ್ಲ ಹಬ್ಬ ಮಾಡ್ತಿದ್ದೀರಾ ಗಣೇಶನನ್ನ ಮೂರ್ ದಿನ ಇಡ್ತೀವಿ ಐದ್ ದಿನ ಇಡ್ತೀವಿ ಏಳು ದಿನ ಇಡ್ತೀವಿ ಫಸ್ಟ್ ದಿನನೇ ಟಾಟಾ ಬಾಯ್ ಬಾಯ್ ಅಂತ ಅಜ್ಜನ್ ಮನೆಯಿಂದ ಕಳಿಸ್ತೀವಿ ಸೊ ಅವ್ರೆಲ್ರಿಗೂ ಕೂಡ ಮತ್ತೊಮ್ಮೆ ಗಣೇಶ ಹಬ್ಬದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯವನ್ನ ತಿಳಿಸ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ಬರುವ ಭಾನುವಾರ ಶಾರ್ಪ್ ನೈನ್ ಓ ಕ್ಲಾಕ್ ರಾತ್ರಿ ನೆನ್ಪಿರುತ್ತೆ ಅಂತ ಅನ್ಕೊಳ್ತಾ ಗಣಪತಿ ಬಾಪ ಮೋರೆಯ ಮಂಗಲ ಮೂರ್ತಿ ಮೋರೆಯ लोका समस्ता सुखिनो भवन्तु